ಶನಿವಾರ ಇಡೀ ದಿನ ಕ್ಲಾಸ್ ಅನ್ನು ಮಾಡೋದು ಕಾಲೇಜುಗಳಲ್ಲಿ ರಜೆಯನ್ನ ಕಡಿತ ಮಾಡೋದು ಇದೆಲ್ಲವನ್ನ ಮಾಡಿ ಪಠ್ಯ ಸರಿದೂಗಿಸೋದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ಮಾಡಿದೆ ನವೆಂಬರ್ 17ನೇ ತಾರೀಕಿನಿಂದ ಕಾಲೇಜ್ ಆರಂಭ ಆಗ್ತಾ ಇದೆ ಇಂಜಿನಿಯರಿಂಗ್ ಡಿಪ್ಲೊಮಾ ಮತ್ತು ಡಿಗ್ರಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಪಿಜಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೋ ಹಾಗಾಗಿ ಇವಾಗ ಈಗಾಗಲೇ ಎಷ್ಟು ದಿನ ವೇಸ್ಟ್ ಆಗಿದೆಯಲ್ಲ ಈ ಪಠ್ಯವನ್ನ ಸರಿದೂಗಿಸೋದಕ್ಕೋಸ್ಕರ ಶನಿವಾರ ಫುಲ್ ಕ್ಲಾಸ್ ಅನ್ನು ಮಾಡಿ ಶನಿವಾರ ಫುಲ್ ಕ್ಲಾಸ್ ಇನ್ಫ್ಯಾಕ್ಟ್ ಮಾರ್ನಿಂಗ್ ಕ್ಲಾಸ್ ಮೆಥಡ್ ಎಲ್ಲ ನಿಮಗೆ ಸ್ಕೂಲ್ಗಳಲ್ಲಿ ಬರ್ತವೆ ಕಾಲೇಜುಗಳಲ್ಲಿ ಮಾರ್ನಿಂಗ್ ಕ್ಲಾಸ್ ಅಂತ ಏನಿರಲ್ಲ ಸೋ ಫುಲ್ ಕ್ಲಾಸ್ ಮಾಡ್ಕೊತಾರೆ ಶನಿವಾರ ಮತ್ತೆ ಬೇರೆ ಬೇರೆ ರಜೆಗಳು ಅದು ಇದು ಎಲ್ಲ ಏನು ಬರುತ್ತೆ ಎಲ್ಲವನ್ನ ಕಡಿತ ಮಾಡಿ ಸೋ ಪಠ್ಯ ಪುಸ್ತಕ ಅಂದ್ರೆ ಸಿಲೆಬಸ್ ಅನ್ನು ಸರಿದೂಗಿಸುವ ನಿರ್ಧಾರಕ್ಕೆ ಬರಲಾಗಿದೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ 17ನೇ ತಾರೀಕಿನಿಂದ ಈಗ ಕಾಲೇಜುಗಳು ಆರಂಭ ಆಗ್ತಾ ಇರತಕ್ಕಂಥದ್ದು ಸರ್ಕಾರ ಯಾವ ಯಾವ ವಿಚಾರದಲ್ಲಿ ಚಿಂತನೆ ನಡೆಸಿದೆ ಯಾವ ರೀತಿ ವಿದ್ಯಾರ್ಥಿಗಳ ಭದ್ರತೆಗೆ ಒತ್ತನ್ನು ಕೊಟ್ಟಿದ್ದಾರೆ ಅರವಿಂದ್ ಪ್ರಮುಖವಾಗಿ ಈಗಷ್ಟೇ ಸಿಎಂ ಯಡಿಯೂರಪ್ಪನವರು ನವೆಂಬರ್ 17ನೇ ತಾರೀಕಿನಿಂದ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಸೋ ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಸಂಪೂರ್ಣವಾದಂತಹ ಮಾರ್ಗಸೂಚಿಗಳನ್ನು ರೆಡಿ ಮಾಡಿಕೊಂಡಿದೆ ನವೆಂಬರ್ 17ರಿಂದ ರಾಜ್ಯದಲ್ಲಿ ಪದವಿ ಕಾಲೇಜುಗಳು ಪ್ರಾರಂಭ ಆಗುತ್ತೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಎರಡು ಆಪ್ಷನ್ ಅನ್ನು ಕೊಡಲಾಗಿದೆ ಒಂದು ವಿದ್ಯಾರ್ಥಿಗಳು ನೇರವಾಗಿ ಕಾಲೇಜಿಗೆ ಬರಬಹುದು ಅಥವಾ ಆನ್ಲೈನ್ ತರಗತಿಯನ್ನು ಕೂಡ ಅವರು ಕಂಟಿನ್ಯೂ ಮಾಡ್ಕೊಳ್ಳಬಹುದು ತಮಗೆ ಕಾಲೇಜಿಗೆ ಬರಲಿಕ್ಕೆ ಇಷ್ಟ ಇಲ್ಲ ಅನ್ನಂತದಾದ್ರೆ ಆನ್ಲೈನ್ ತರಗತಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಬರಬಹುದು ಸೋ ಹಾಗಾಗಿ ಅವರು ಕಾಲೇಜಿಗೆ ಬರಬೇಕಾದ್ರೆ ಬಂದು ಕಾಲೇಜಿಗೆ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಅವರು ಕಾಲೇಜಿಗೆ ಬರಲಿಕ್ಕೆ ಅವಕಾಶ ಇರುತ್ತೆ ಎರಡನೇದಾಗಿ ಪೋಷಕರು ಕಡ್ಡಾಯವಾಗಿ ಅನುಮತಿ ಪತ್ರವನ್ನು ಕೊಡಬೇಕು ಅಂದ್ರೆ ಕಾಲೇಜಿಗೆ ಕಳಿಸಲಿಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅನ್ನುವಂತಹ ಅಂಶವನ್ನ ಪೋಷಕರು ಉಲ್ಲೇಖ ಮಾಡಿ ಆ ಪತ್ರವನ್ನು ಕೊಡಬೇಕು ಅದಾದ ನಂತರ ಅವರು ಕಾಲೇಜಿಗೆ ಬರಲಿಕ್ಕೆ ಅವಕಾಶವನ್ನ ಇರುವಂತದ್ದು ಇನ್ನು ನಾವು ಬೆಳಗ್ಗೆಯಿಂದನೂ ಕೂಡ ಮಾರ್ಗಸೂಚಿಗಳನ್ನು ಕೊಡ್ತಾ ಇದ್ವಿ ಕಡ್ಡಾಯವಾಗಿ ಥರ್ಮಲ್ ಸ್ಕ್ಯಾನ್ಗಳು ಕಾಲೇಜಿನಲ್ಲಿ ಆಗಬೇಕು ಸ್ಯಾನಿಟೈಸ್ ವ್ಯವಸ್ಥೆ ಆಗಬೇಕು ಪ್ರತಿ ತರಗತಿಗಳು ಮುಕ್ತಾಯ ಆದಮೇಲೆ ಕೊಠಡಿಗಳೇ ಸ್ಯಾನಿಟೈಸ್ ಆಗಬೇಕು ಮತ್ತೆ ಸಾಮಾಜಿಕ ಅಂತರಗಳನ್ನು ಕಾಯ್ದುಕೊಳ್ಳಬೇಕಂತ ನಿಟ್ಟಿನಲ್ಲಿ ಕ್ರಮಗಳಾಗಬೇಕು ಅನ್ನುವಂಥದ್ದು ಈ ಎಲ್ಲಾ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಅಳವಡಿಸಿಕೊಂಡಿರುವಂಥದ್ದು ಇನ್ನು ಮೂರ್ನಾಲ್ಕು ದಿನದ ಒಳಗಡೆ ಸಂಪೂರ್ಣವಾದಂತಹ ಮಾರ್ಗಸೂಚಿಗಳ ವಿವರವನ್ನು ಕಾಲೇಜು ಶಿಕ್ಷಣ ಇಲಾಖೆ ರಿಲೀಸ್ ಮಾಡಲಾಗಿದೆ ಸೊ ಹಾಗಾಗಿ ಎಲ್ಲಾ ಭದ್ರತೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಈಗ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಕಾಲೇಜುಗಳ ಪ್ರಾರಂಭಕ್ಕೆ ಮುಂದಾಗಿರುವಂಥದ್ದು ಅರವಿಂದ್ ಶ್ರೀನಿವಾಸ ಶಿಫ್ಟ್ ವೈಸ್ ತರಗತಿಗಳನ್ನು ಮಾಡಬೇಕಾ ಆಲ್ಟರ್ನೇಟ್ ಡೇಸ್ ತರಗತಿಗಳನ್ನು ಮಾಡಬೇಕಾ ಈ ಎಲ್ಲ ವಿಚಾರ ಎಷ್ಟು ಜನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ತಾರೆ ಅಂತ ನೋಡಿಕೊಂಡು ಆಯಾ ಕಾಲೇಜು ಅವರು ತೆಗೆದುಕೊಳ್ಳಬೇಕಾದ ತೀರ್ಮಾನನ ಹೇಗೆ ಅರವಿಂದ್ ಹೌದು ಈಗ ಎರಡು ಮೂರು ತಿಂಗಳು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುವಂಥದ್ದು ತಡ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು ಶನಿವಾರ ಬಹುತೇಕ ಆಫ್ ಕ್ಲಾಸ್ಗಳು ಇರ್ತಿತ್ತು ಅದನ್ನು ಈಗ ಸಂಪೂರ್ಣವಾಗಿ ಫುಲ್ ಆಗಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತರಗತಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಜೊತೆ ಜೊತೆಗೆ ರಜೆಗಳು ಇರ್ತಾ ಇತ್ತು ಸೆಂಟ್ರ್ ಸೆಂಟ್ರಲ್ಲಿ ರಜೆಗಳನ್ನು ಕೊಡಲಾಗ್ತಿತ್ತು ಮತ್ತು ಇನ್ನಿತರ ವೆಕೇಷನ್ಗಳಿಗೆ ವೆಕೇಷನ್ ರಜೆ ಅಂತ ಏನು ಕೊಡಲಾಗಿತ್ತು ಅದೆಲ್ಲವನ್ನು ಕೂಡ ಈ ಬಾರಿ ಕಡಿತವನ್ನು ಮಾಡಲಾಗ್ತಿದೆ ಅದೆಲ್ಲವನ್ನು ಕಡಿತ ಮಾಡಿ ಆ ಅವಧಿಯನ್ನು ಶೈಕ್ಷಣಿಕ ಅವಧಿ ಪೂರ್ಣ ಮಾಡಲಿಕ್ಕೆ ಏನು ಅದನ್ನು ಅಳವಡಿಸ್ಕೊಳ್ತಿರುವಂಥದ್ದು ಅದರ ಜೊತೆ ಜೊತೆಗೆ ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದು ನೋಂದಣಿ ಆಗಬೇಕು ಹೌದು ನಾವು ಕಾಲೇಜಿಗೆ ಬರ್ತೀವಿ ನಮಗೆ ಆಫ್ಲೈನ್ ತರಗತಿ ಮಾಡಿ ಅನ್ನುವಂಥದ್ದು ಒಂದು ವೇಳೆ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದೆ ಆದಲ್ಲಿ ಅಷ್ಟು ಜನ ಏಕಾಏಕಿಯಾಗಿ ಅಷ್ಟು ಜನಕ್ಕೆ ಒಟ್ಟಿಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಶಿಫ್ಟ್ ಲೆಕ್ಕದಲ್ಲಿ ತರಗತಿಯನ್ನು ಮಾಡಲಿಕ್ಕೂ ಕೂಡ ಶಿಕ್ಷಣ ಇಲಾಖೆ ಆಪ್ಷನ್ ಅನ್ನು ಓಪನ್ ಮಾಡಿರುವಂಥದ್ದು ಬೆಳಗ್ಗೆ ಒಂದು ಶಿಫ್ಟ್ ಮತ್ತೆ ಮಧ್ಯಾಹ್ನ ಒಂದು ಶಿಫ್ಟ್ ರೀತಿಯಲ್ಲಿ ಕಾಲೇಜುಗಳನ್ನು ಮಾಡುವಂಥದ್ದು ಅದಕ್ಕೆ ಪ್ರಮುಖವಾಗಿ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡ್ರೆ ಆ ಕಾಲೇಜುಗಳಲ್ಲಿ ಮಾತ್ರ ಸೊ ಅದನ್ನ ಆಯಾ ಕಾಲೇಜುಗಳಿಗೆ ನಿರ್ಧಾರಕ್ಕೆ ಬಿಡಲಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಲ್ಲೂ ಕೂಡ ಮತ್ತೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಆಯಾ ಕಾಲೇಜುಗಳು ಮತ್ತೆ ಆಯಾ ಆಡಳಿತ ಮಂಡಳಿಗೆ ಈ ಒಂದು ಜವಾಬ್ದಾರಿಯನ್ನು ನೀಡಿರುವಂಥದ್ದು ಅರವಿಂದ್ ಓಕೆ ಇನ್ನು ಸಿಲೆಬಸ್ ಈ ವರ್ಷದ ಸಿಲೆಬಸ್ ಹಾಗೂ ಪರೀಕ್ಷೆಯನ್ನು ನಡೆಸುವ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನಕ್ಕೆ ಬಂದಿದೆ ಸರ್ಕಾರ ಅರವಿಂದ್ ಈಗಾಗಲೇ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಪಠ್ಯ ಕಡಿತ ಮಾಡುವಂತ ವಿಚಾರ ಚರ್ಚೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಅಲ್ಲದೆ ನಾವು ಈಗಾಗಲೇ ಹೇಳಿದಾಗೆ ಎರಡು ಮೂರು ತಿಂಗಳು ತಡವಾಗಿದೆ ಶೈಕ್ಷಣಿಕ ವರ್ಷ ಆರಂಭ ಆಗಲಿಕ್ಕೆ ಮುಂದಿನ ಮಾರ್ಚ್ ವೇಳೆಗೆ ಈ ಒಂದು ಸೆಮಿಸ್ಟರ್ನ ಪರೀಕ್ಷೆಗಳು ನಡೀಬೇಕು ಹಾಗಾಗಿ ಎರಡು ಮೂರು ತಿಂಗಳು ತಡ ಆಗಿರೋದ್ರಿಂದನೇ ಈಗ ಶನಿವಾರ ಮತ್ತು ರಜಾ ದಿನಗಳಲ್ಲೂ ಕೂಡ ತರಗತಿಯನ್ನು ಮಾಡಿ ಆ ಪೋರ್ಷನ್ಸನ್ನು ಕವರ್ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸ್ತಾ ಇರುವಂಥದ್ದು ಹಾಗಾಗಿ ಏನು ಎರಡು ಮೂರು ತಿಂಗಳು ತಡ ಆಗಿದೆ ಆ ಶನಿವಾರದ ಪೂರ್ತಿ ಅವಧಿ ಮತ್ತು ರಜೆಗಳನ್ನು ಕಡಿತ ಮಾಡಿ ಆ ಅವಧಿಯಲ್ಲೂ ಕೂಡ ತರಗತಿಯನ್ನು ಮಾಡಿ ಅದನ್ನು ಮ್ಯಾಚ್ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ ಹಾಗಾಗಿ ಪಠ್ಯವನ್ನು ಕಡಿತ ಮಾಡುವಂಥದ್ದು ಪರೀಕ್ಷೆಯನ್ನು ಮುಂದೂಡುವಂತಹ ಯಾವುದೇ ಚಿಂತನೆಯೇ ಇಲ್ಲ ಅದಕ್ಕೆ ಅಗತ್ಯವಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಅದನ್ನು ಮ್ಯಾಚ್ ಮಾಡುವಂತಹ ಕೆಲಸವನ್ನು ಈಗ ಕಾಲೇಜುಗಳ ಮೇಲೆ ಜವಾಬ್ದಾರಿಯನ್ನು ಹೊರಿಸಿರುವಂಥದ್ದು ಅರವಿಂದ್